ನಾವು ನೋಡ್ತಾ ಇದ್ದೀನಿ ನೀವು ಬಹಳ ಸಾಭ್ಯರಿದ್ದೀರಿ, ಒಳ್ಳೇದಿದ್ದೀರಿ, ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಪುಷ್ ಮಾಡಿ ತಪ್ಪೇನ್ರಿ ಹಿಂದೆ. ದೇವರಾಜರಸು ಸರ್, ನಮ್ಮ ಗುರುಗಳು ಅವರು ಎಲ್ಲ ಸರಿ ಪಬ್ಲಿಕ್ ಮೀಟಿಂಗ್ನಾಗೆ ಚೀಫ್ ಮಿನಿಸ್ಟರ್ ಕುಡಿಸ್ಕೊಂಡು ಚೀಫ್ ಮಿನಿಸ್ಟರ್ ಬೈತೀಯ ನಾನು. ಸರ್ ನೀವು ತಪ್ಪು ಮಾಡ್ತಿದ್ದೀರಾ ಸರ್, ಯಾವುದೋ ಬಂದ್ಬಿಟ್ಟು ಅವನು ಹೇಳ್ಬಿಟ್ಟ ಅಂತಂದ್ರೆ ಲಂಚ ಹೊಡೆನಲ್ಲಿ ಹೋಗಿ ಕುಂತಿರ್ತಾನೆ ಅವ್ನು ಕಾಮನ್ ಮ್ಯಾನು. ಒಂದು ಸ್ವಲ್ಪ ಅಟ್ಲೀಸ್ಟ್ ಸೌಜನ್ಯಕರ ತಾಲೂಕು ಸಮಿತಿ ಅಧ್ಯಕ್ಷ ನಾನು ಕೇಳಿ ಸರ್ ಅಂತೀನಿ ನಾನು. ನೀವು ಹೇಳೋದು ರೈಟಪ್ಪ, ಅದು ಇವ್ರನ್ನ ಬಿಟ್ಟರೆ ಹೋಗಿ ಒತ್ತಾರಲ್ಲ ನನ್ನ ಮೇಲೆ ಸ್ಟ್ಯಾಂಪ್ಗಳಲ್ಲಿ ಅಮ್ಮನ ಹತ್ರ ಅಂದರು. ಸರ್ ಕಾಂಗ್ರೆಸ್ ಯಾಕೆ ಬಿಟ್ರಿ ಸರ್? ಅವತ್ತಿನ ಪರಿಸ್ಥಿತಿಯೊಳಗೆ ನಾನು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್ ಆಗಿ 20 ವರ್ಷದ ಮೇಲೆ ಕಂಟಿನ್ಯೂಸ್ ಆಗಿ ವಿತೌಟ್ ಬರಬೇಕು. ಇಡೀ ಹೆಚ್ಚು ಕಮ್ಮಿ ನಮ್ಮ ಕಾಂಗ್ರೆಸ್ನಲ್ಲಿ ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ ಕಾಲದಿಂದಲೂ ಕೂಡ ಬಹುತೇಕ ಒಂದು ಥರದಲ್ಲಿ ಒನ್ ವೇ ಟ್ರಾಫಿಕ್ ಆಗಿಬಿಡ್ತದೆ ಕೊನೆ ಕೊನೆಗೆ. ತುಮಕೂರು ಅಂದರೆ ಬಸವರಾಜ್ ಅನ್ನಂಗೆ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿ 20 ವರ್ಷದಲ್ಲ ಐ ಕಮ್ ಅಕ್ರಾಸ್ ಅಬೌಟ್ 8 to 6 ನಮ್ಮ PCC ಪ್ರೆಸಿಡೆಂಟ್ಸ್. ಒಂದು ಇವ್ರಿಗೆ ಹೇಳಿದೆ, ಇವರೇ ನಮ್ಮ ಯಾರೋ ಧರ್ಮ ಸಿಂಗು ಚೀಫ್ ಮಿನಿಸ್ಟರ್ ಅದು 3 ತಿಂಗಳು 4 ತಿಂಗಳು. ಹೌದು, ಅವಾಗ ಕಮ್ ಅಕ್ರಾಸ್ ಮೋರ್ ದ್ಯಾನ್ 13 ಚೀಫ್ ಮಿನಿಸ್ಟರ್ಸ್ ನೀವು 13ನೇ ಅಂದ್ಬಿಟ್ಟೆ. ಅವ್ರಿಗೇನು ಮನಸ್ಸಿಗೆ ಯಾಕೆ ಏನು ಬಸವರಾಜ್ ಹಂಗೆ ಅಂದ್ಬಿಟ್ರಲ್ಲ ಅಂತ ಇಲ್ಲಿ ಕ್ರೆಡಿಟ್ ಕಾರ್ಡ್ ನಡೀರಿ ಅಂತಂದು. ಓಕೆ, ನಾನು ನಿಮ್ಮನ್ನು ಒಗಳದೆ ನೀವು 13ನೇ ಚೀಫ್ ಮಿನಿಸ್ಟರ್ ನನಗೆ, ನಾನು ಪ್ರೆಸಿಡೆಂಟ್ ಆದಮೇಲೆ ನಾವು ನೋಡ್ತಾ ಇದ್ದೀನಿ ನೀವು ಭಾಳ ಸಾಭ್ಯರಿದ್ದೀರಿ, ಒಳ್ಳೇದಿದ್ದೀರಿ, ಕೆಲಸ ಮಾಡ್ರಿ ಅಂತ ಹೇಳಿದ್ರೆ ಪುಷ್ ಮಾಡಿ ತಪ್ಪೇನ್ರಿ ಹಿಂದೆ. ಯಾವ ಖುಷಿ ಅದು, ಅವ್ರಿಗೆ ಸ್ವಲ್ಪ ಭಾಷೆ ಪ್ರಾಬ್ಲಮ್ ಐತಲ್ಲ, ಹಿಂದಿ ಬೆಲ್ಟ್ನಿಂದ ಬಂದವರು ಸ್ವಲ್ಪ ಗುಲ್ಬರ್ಗ ಸ್ವಲ್ಪ ಈ ಕನ್ನಡ ಲ್ಯಾಂಗ್ವೇಜ್ ಅವ್ರಿಗೆ ಸ್ವಲ್ಪ ಇದಿತ್ತು. ಆಮೇಲೆ ಈಗ ಆರ್ಡ್ರ್ ಆಯ್ತು. ಇವರು ದೇವರಾಜ ಅರಸು ಸರ್? ನಮ್ಮ ಗುರುಗಳು ಅವರು. ಓಕೆ, ಅಂದರೆ ಬಯೋರು ರೈ ಎಲ್ಲ ಸರಿ ಪಬ್ಲಿಕ್ ಮೀಟಿಂಗ್ನಾಗೆ ಚೀಫ್ ಮಿನಿಸ್ಟರ್ ಕುಡಿಸ್ಕೊಂಡು ಚೀಫ್ ಮಿನಿಸ್ಟರ್ ಬೈತೀಯ ನಾನು. ನೀವು ಚೀಫ್ ಮಿನಿಸ್ಟರ್ನು ಬೈತಿದ್ರಿ? ಸರ್ ನೀವು ತಪ್ಪು ಮಾಡ್ತಿದ್ದೀರಾ ಸರ್, ಯಾವುದೋ ಬಂದ್ಬಿಟ್ಟು ಅವನು ಹೇಳ್ಬಿಟ್ಟ ಅಂತಂದ್ರೆ ಲಂಚ ಹೊಡೆನಲ್ಲಿ ಹೋಗಿ ಕುಂತಿರ್ತಾನೆ ಅವ್ನು, ಬಿಟ್ರೆ ಅವ್ನು ಕೆಲಸ ಮಾಡ್ಬಿಡ್ತೀರಾ? ಕಾಮನ್ ಮ್ಯಾನು. ಒಂದು ಸ್ವಲ್ಪ ಅಟ್ಲೀಸ್ಟ್ ಸೌಜನ್ಯಕರ ತಾಲೂಕು ಸಮಿತಿ ಅಧ್ಯಕ್ಷ ನಾನು ಕೇಳಿ ಸರ್ ಅಂತೀನಿ ನಾನು. ಹೇಳಿವೆ ನಿಮಗೆ ಗಿವ್ ಮಾರ್ಜಿನ್ ಟು ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಜಿನ್ ವಿಲ್ ಬಿ ಗಿವನ್ ಟು ವರ್ಕರ್ಸ್ ಆ್ಯಂಡ್ ಪಾರ್ಟಿ ಎಕ್ಸಿಕ್ಯೂಟಿವ್ಸ್ ಅಂತ ಹೇಳಿದೆ ನಾನು. ಓಕೆ, ನೀನು ಹೇಳೋದು ರೈಟಪ್ಪ, ಅದು ಇವ್ರನ್ನ ಬಿಟ್ಟರೆ ಹೋಗಿ ಒತ್ತಾರಲ್ಲ ನನ್ನ ಮೇಲೆ ಸ್ಟ್ಯಾಂಪ್ಗಳಲ್ಲಿ ಅಮ್ಮನ ಹತ್ರ ಅಂದರು. ಅಂದ್ರೆ ಅಂತಾರೆ ನೀವು ಬೋಟಾಗಿ ಕುಂತ್ಕೊಂಡು ಸರ್ ಹಣೆ ಬಾರ ಎದ್ದು ನಿರ್ಬೇಕು ಬರ್ತದೆ ಅಂತ ಅಂದರು. ಅದಕ್ಕೆ ಒಂದಿನ ಇಟ್ ವಾಸ್ ಇಸ್ ಲಾಸ್ಟ್ ಫಂಕ್ಷನ್ ಅಂತ ಕಾಣ್ತದೆ. ನಾನು APMC ಚೇರ್ಮನ್ ಆಗಿದ್ದೆ, ಇನ್ನೊಂದು ವಾರ ಇತ್ತು ಕಮಿಟಿ ಸೀಸ್ ಆಗೋದು, ಟರ್ಮ್ ಮುಗಿದೋಗ್ಬಿಟ್ಟಿತ್ತು. ಹೋಗಿ ಕೇಳಿದೆ ಸರ್ ನಿಮ್ಮ ಜೊತೆಯಲ್ಲೇ ಒಂದು ಒಂದು ಫೋಟೋ ಬೇಕೇ ಬೇಕು ಸರ್ ನನಗೆ. ಏನೇ ಅಂತ ಹುಚ್ಚು ನಿಮಗೆ ಅಂದರು. ಸರ್ ಹಿಂಗೆ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ, ನೀವು ಇರ್ತಾರೆ ಮುಂದೆ ಏನಂದು ಮಾಡೋಣ. ಅದು ಏನು ಬಂದು ಆಯ್ತಪ್ಪ ಯೋಚನೆ ಮಾಡಿ ಯೋಚನೆ ಮಾಡಿ ಅದು 103 ಡಿಗ್ರಿ ಜ್ವರ ಇತ್ತು. ಓ, ಕೊನೆಗೊಂದು ಕಷಾಯ ಗಿಷಾಯ ಮಾಡ್ಕೊಂಡೆಲ್ಲ ಕುಂತ್ಕೊಂಡು ಕಾರ್ನಾಗೆ ಕುಂತ್ಕೊಂಡು ಕುಡ್ಕೊಂಡು ಬಂದರು. ಡಾಕ್ಟ್ರನ್ನ ಕರೆಸಪ್ಪ ಅಂದರು. ಈ ಗುಳಿಗೆ ಕೊಡ್ತೀಯೋ ಏನು ಕೊಡ್ತೀಯೋ ಯಾವ ಮೈಗೆ ತಡೆಗೆ ಕಾಲ ಅಂದರು. ಆಯ್ತಂಗು ಭಾಷಣ ಮಾಡಿದರು, ಕೊನೆಗೆ ಒಂದು ಓಡಾಡಿದರು. ವಿ ಹರ್ಟೆಡ್ ಏನಪ್ಪ ಹಿಂಗೆ ಹೇಳ್ತದ್ರಲ್ಲ ಅಂತಾನ. ಏನು ಹೇಳಿದ್ರು ಅಂದರೆ ಪ್ರಾಯಶಃ ಬಸವರಾಜು ಕಲ್ಲು ಹಾಕ್ತಕ್ಕಂಥದ್ದು ಇದೇ ಕೊನೆ ಕಲ್ಲು, ನನಗೆ ನಾಳೆ ಏನಾಗ್ತೀನೋ ಗೊತ್ತಿಲ್ಲ ಅಂದರು. 4.5 ಗಂಟೆ ಅವಾಗ ಹೇಳಿದ್ದಾರೆ ಸಾಯಂಕಾಲ. 6 ಗಂಟೆಗೆ ಬೆಂಗಳೂರು ರೀಚ್ ಆಗವರೆ ದೇವರಾಜ ಸೋ ಎಕ್ಸ್ಪೆಲ್ ಫ್ರಮ್ ದಿ ಪಾರ್ಟಿ ಅಂತ ಬಂತು. ಸೋನಿಯಾ ಗಾಂಧಿನ ಎಕ್ಸ್ಪೆಲ್ ಮಾಡ್ಬಿಟ್ರು. ನೋಡೋದು ಹೆಂಗೆ ಸಿಕ್ಸ್ ಆಯಿತು ಸಾರ್ ಅಂದೆ. ಗೊತ್ತಿತ್ತಯ್ಯ ಇವೆಲ್ಲನ ಆಗ್ತವೆ. ಆ ಹುಡುಗಿ ಒಳ್ಳೆ ಹೇಳೋದು ಅವರು, ಅದ್ರಾಗ ಗೊತ್ತಲ್ಲ ಭಾಷೆ. ಹಿಂಗೆಲ್ಲ ಆಗ್ತವೆ ಜೀವನದಲ್ಲಿ ಎದ್ದಿನಿಟ್ಟು ಆಯಿತು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ ನಿಮ್ಮಂತರ 4 ಜನರ ಹೇಳ್ತಾರ ನಮಗೆ ಸಾಕ್ಬಿಡು ಅಂದರು. ನನಗಂದ್ರೆ ಇವತ್ತು ಕೂಡ ಜೀವನದಲ್ಲಿ ಯೋಚನೆ ಮಾಡ್ದಲ್ಲೇ ಇರ್ತಕ್ಕಂಥ ಒಂದು ಗ್ರಹಿಕೆ ಅದು ನನಗೆ. ಅವ್ರ ಬಾಯಿ ಆಡ್ದಂಗೆ ಇನ್ನೊಂದು ಕೇವಲ ಒಂದೂವರೆ ಗಂಟೆ ಒಳಗೆ ಆಗೋಯ್ತು. ನಮಗೆಲ್ಲ ಅಲ್ಲೇನು ರೆಸೊಲ್ಯೂಷನ್ ಆಗ್ತಿತ್ತು ಅನ್ನೋದು ಗೊತ್ತಿಲ್ಲ, ಅವ್ರ ಬಾಯಿಗೆ ಬಂದ್ಬಿಡ್ತದೆ. ಅದು 18 or 22 ಫೌಂಡೇಶನ್ ಹಾಕ್ಸ್ತೆ ಒಂದೇ ದಿನ APMC ಇದು ಪೂರ್ತಿ. ಈಗ ಈ ಪ್ರೆಸೆಂಟ್ APMC ಅಲ್ಲ, ಅದು ನಮ್ಮ ಕಾಲದಲ್ಲಿ ಆಗಿದ್ದು. ಓಕೆ, 1978 ಅಂತ ಕಾಣ್ತದೆ. 88 or 78 ಗೊತ್ತಿಲ್ಲ, ಅದು ನನಗೆ ಜ್ಞಾಪಕ ಮರ್ತ್ಬಿಟ್ಟಿದ್ದೀನಿ. ನಾನಲ್ಲಿ 12 ವರ್ಷ ಪ್ರೆಸಿಡೆಂಟ್, 11 ವರ್ಷ ಪ್ರೆಸಿಡೆಂಟ್ ಇದ್ದೆ APMCನಲ್ಲಿ. ಓಕೆ, ನಾನು ಕೆಳಮಾಡ್ದಿಂದ ಬಂದಿರೋದು. ನಾನೇನು ಏಕಾಏಕಿ ತಂದು ಯಾವನ್ನು ತೆಗೆದು ಕುಡಿಸಿಲ್ಲ. ನಮ್ಗೆ ಯಾರು ಗಾಡ್ ಫಾದರ್ ಇರೋದು, ಜನಗಳೇ ಗಾಡ್ ಫಾದರ್. ಸರ್ ಪೊಲಿಟಿಕಲ್ ಮೆಂಟರ್ ಯಾರಂದರೆ KH ಪಾಟೀಲು, SM ಕೃಷ್ಣರವರು,
ನಮಗೆ ತಂದೆ ತಮಾನದಲ್ಲಿದ್ದು ನೋಡ್ಕೊಂಡವರು ನಮ್ಮೊಂದು ಅಪಾಯಿಂಟ್ಮೆಂಟ ಎಸ್ ಎಂ ಕೃಷ್ಣ, ಕೆ ಎಚ್ ಪಾಟೀಲರು, ವೀರೇಂದ್ರ ಪಾಟೀಲ್ ಅವರು ಅಷ್ಟೇ ನಮ್ಮ ಜನ ನೋಡಿಕೊಂಡ್ರು. ಆಮೇಲೆ ಭೈರಪ್ಪಾಜಿ ಅಂತ ನಮ್ಮ ಜಿಲ್ಲೆಯಿದ್ದರು, ಭಾಳ ದೊಡ್ಡ ಮನುಷ್ಯರು ಅವರು, ಉಚ್ಚಮಾಸ್ತಿಗೌಡರು, ಇವರೆಲ್ಲ ಭಾಳ ನಮ್ಮನ್ನೆಲ್ಲ ಸಲ ನೋಡ್ಕೊಂಡಂಥವ್ರು.